Esto ya más te hacía, porque son ahí a mani, cambia ya, están tras, no, corona picor, ya está, ya está, mi muda, ya está, pam, para acá también habito, son más o, o con tan, ya, tan, son más a, sarva vigna, prashamanam, sarva siddhikaram, param, sarva jiva, pranetaram, वन्दे विजयदं हरिं करोतु मम कल्याणं हरिर्हयमुकाभिधः गुरुश्च मध्वरामामि वरदोऽस्तु निरन्तरं वाणी ते करवाण्यं वचरणोऽर्जि सर्वदा भक्त्यसरणी भूयात् श्रीमदाचार्यभावगा समाश्रये गुरुं भक्त्या महाविश्वासपूर्वकं निक्षेपे सर्वभारांश्च श्रीपादपङ्कजैः श्राद्धद बग्गे हलवारु विषयगळन्न ಶಾಬ್ದದ ಮಹತ್ವವನ್ನ ನಾವು ನಿನ್ನೆ ತಿಳಿದಿದ್ದೀವಿ. ಭಾಗವತ, ಮಹಾಭಾರತ, ಹರಿವಂಶ, ರಾಮಾಯಣದಲ್ಲಿ ಭಗವಂತ ಅದರ ಮಹಾಮಹಿಮೆಯನ್ನ ತಿಳಿಸಿದ್ದಾನೆ. ಅದರಲ್ಲೂ ಒಂದು ವರ್ಷದಲ್ಲಿ 96 ಶ್ರಾದ್ದಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ಷಣ್ಣವತಿ ಅಂತ ಬಹಳ ಪ್ರಖ್ಯಾತವಾಗಿರುವಂಥದ್ದು. 12 ಅಮಾವಾಸ್ಯ, 13 ವೈಧೃತಿ, 13 ವ್ಯತಿಪಾತ, 14 ಮನ್ವಾದಿ, 4 ಯುಗಾದಿ, 16 ಮಹಾಲಯ, 12 ಸಂಕ್ರಮಣ, 12 ಅಷ್ಟಕ ಶ್ರಾದ್ದ, ಒಟ್ಟು 96 ಶ್ರಾದ್ದಗಳನ್ನು ಮಾಡಬೇಕು ಅಂತ ಇದೆ. ಕನಿಷ್ಠ ಸರ್ವೇಶಾಮೇವ ಶ್ರಾದ್ದಾನಾಂ ಶ್ರೇಷ್ಠಂ ಸಾಂವತ್ಸರಂ ಮತಂ ಅಂತ ಹೇಳದ ಹಾಗೆ ವಾರ್ಷಿಕವಾದ ಶ್ರಾದ್ದವನ್ನ ತಪ್ಪದೆ ಕಡ್ಡಾಯವಾಗಿ ಮಾಡುವಂಥದ್ದು ಅತ್ಯಂತ ಅವಶ್ಯಕ. ಇವತ್ತು ತಮ್ಮೆಲ್ಲರಿಗೆ ತಿಳಿದಿರೋ ಹಾಗೆ ಎರಡನೇ ಪ್ರಶ್ನೆ, ಶ್ರಾದ್ದಕ್ಕೆ ಬೇಕಾಗಿರುವಂತಹ ಉಪಯುಕ್ತವಾದ ಸಲಹೆ ಮತ್ತು ಸೂಚನೆಗಳೇನು, ಶ್ರಾದ್ದ ಮಾಡುವವರಿಗೆ ಬೇಕಾಗಿರುವಂತಹ ಸೂಚನೆಗಳೇನೇನು, ಅದಕ್ಕೆ ನಾವು ಹೇಗೆ ತಯಾರಾಗಬೇಕು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಆ ಪ್ರಶ್ನೆಗೆ ಉತ್ತರವನ್ನು ತಿಳಿಯೋಣ. ಮೊದಲನೇದಾಗಿ, ಶ್ರಾದ್ದದ ದಿವಸ ರಂಗೋಲಿಯನ್ನ ಹಾಕಬಾರದು. ಮೊದಲನೇ ನಿಯಮ, ಶ್ರಾದ್ದದಲ್ಲಿ ಯಾವತ್ತು ಶ್ರಾದ್ದ ಇರ್ತದೋ ಅವತ್ತಿನ ದಿವಸ ರಂಗೋಲಿಯನ್ನ ಹಾಕಬಾರದು. ಅದರಲ್ಲೂ ಶುದ್ಧವಾಗಿ ಗೋಮಯದಿಂದ ಎಲ್ಲ ಮನೆಯನ್ನ ಸ್ವಚ್ಛವನ್ನಾಗಿ ಮಾಡಬೇಕು. ಯಾರು ಈ ರೀತಿಯಾಗಿ ಮಾಡ್ತಾರೋ ಅವರಿಗೆ ಪಿತೃದೇವತೆಗಳ ಅನುಗ್ರಹ ಆಗುತ್ತವಾ ಅಂತ ಹೇಳ್ತಾರೆ. ಇನ್ನು ಶ್ರಾದ್ದ ಮಾಡುವಂತಹ ಕರ್ತೃ ಏನಿದ್ದಾನಲ್ಲ, ಅವನು ಊರ್ಧ್ವ ಪುಂಡ್ರವನ್ನ ಧಾರಣೆ ಮಾಡಿ, ಶಂಖ ಚಕ್ರಗಳನ್ನು ಧಾರಣೆ ಮಾಡಿ ಶ್ರಾದ್ದವನ್ನ ಮಾಡಿದ್ದೇ ಆದರೆ ಅದು ಬಹಳ ವಿಶೇಷವಾದ ಫಲ. ಊರ್ಧ್ವಪುಂಡ್ರ ಧರೋಯಸ್ತು ಕುರ್ಯಾ ಶ್ರಾದ್ದಂ ಶುಭಾನನೆ ಕಲ್ಪಕೋಟಿ ಸಹಸ್ರಾಣಿ ಗಯಾ ಶ್ರಾದ್ದ ಫಲಂ ಲಭೇ. ಹಣೆಯ ಮೇಲೆ ಊರ್ಧ್ವಪುಂಡ್ರ ಧಾರಣೆ, ಶಂಖ ಚಕ್ರಾದಿಗಳನ್ನ ಪಂಚಮುದ್ರೆಯನ್ನ ಧಾರಣೆ ಮಾಡಿ ಶ್ರಾದ್ದವನ್ನ ಮಾಡೋದ್ರಿಂದ ಪದ್ಮಪುರಾಣದಲ್ಲಿ ತಿಳಿಸ್ತಾ ಇದೆ. ವಿಶೇಷವಾದ ಕಲ್ಪ ಕೋಟಿ ಸಹಸ್ರಾಣಿ ಗಯಾ ಶ್ರಾದ್ದ ಮಾಡಿದರೆ ಏನ್ ಫಲ ಬರಬೇಕೋ ಆ ಫಲ ಬರ್ತಾ ಇದೆ ಬಾ. ಇನ್ನು ಶ್ರಾದ್ದಕ್ಕೆ ಆಮಂತ್ರಣ ಮಾಡ್ತೀರಲ್ಲ, ಯಾರನ್ನ ಊಟಕ್ಕೆ ಕರೀತೀರೋ ಬ್ರಾಹ್ಮಣರನ್ನ, ಆ ಬ್ರಾಹ್ಮಣ ಊರ್ಧ್ವಪುಂಡ್ರವನ್ನ ಪಂಚಮುದ್ರೆಗಳನ್ನ ಧಾರಣೆ ಮಾಡುವಂತಹ ಒಳ್ಳೆಯ ಜ್ಞಾನಿಯನ್ನ ನೀವು ಭೋಜನವನ್ನ ಕರೆಸಿ ಭೋಜನವನ್ನ ಮಾಡಿಸಿದ್ದೇ ಆದರೆ ಊರ್ಧ್ವಪುಂಡ್ರ ಧರಂ ವಿಪ್ರಹ ಯಶ್ರಾದ್ದೇ ಭೋಜಯಿಷ್ಯತ್, ಅವರೂ ಸಹಿತ ಕಲ್ಪ ಕೋಟಿ ಸಹಸ್ರಾಣಿ ವಿಶೇಷವಾಗಿ ಗಯಾಶ್ರಾದ್ದ ಮಾಡಿದಂತ ಫಲ ಬರುತ್ತೆ. ಅಂದ್ರೆ ಉಪಯುಕ್ತ ಸಲಹೆ ಸೂಚನೆಯಲ್ಲಿ ಇದು ಅತ್ಯಂತ ಅವಶ್ಯಕ. ಮಾಡೋರು ಗೋಪೀಚಂದನ ಮುದ್ರಾಧಾರಣೆ ಮಾಡಿಕೊಂಡೇ ಶ್ರಾದ್ದ ಮಾಡಬೇಕು. ಬರುವಂತಹ ಬ್ರಾಹ್ಮಣರು ಜ್ಞಾನಿಗಳನ್ನ ಯಾರನ್ನ ಕರಿಬೇಕು ಅಂದ್ರೆ ಅಂಥವ್ರಾಗಿರ್ಬೇಕು, ಅಂಥವರನ್ನೇ ಶ್ರಾದ್ದಕ್ಕೆ ಕರೀಬೇಕು. ಇನ್ನು ಶ್ರಾದ್ದ ಕರ್ತೃ ಆಚಮನ ಮಾಡಬೇಕಾದ್ರೆ ಪೂರ್ವ ದಿಕ್ಕಿಗೆ ಕುಳಿತುಕೊಂಡು ಆಚಮನ ಮಾಡಬೇಕು. ಶ್ರಾದ್ದ ಸಂಕಲ್ಪ ಶ್ರಾದ್ದ ಕರ್ಮವನ್ನ ದಕ್ಷಿಣದ ದಿಕ್ಕಿಗೆ ಮಾಡಬೇಕು. ಬಂದಿರುವಂತಹ ಪುರೋಹಿತರು ಇದನ್ನೆಲ್ಲ ವಿಸ್ತಾರವಾಗಿ ಹೇಳುತ್ತಾರೆ, ಆ ರೀತಿಯಾಗಿ ಅದನ್ನ ಮಾಡಬೇಕು. ಇನ್ನು ಶ್ರಾದ್ದ ಮಾಡುವಂತಹ ಸಂದರ್ಭದಲ್ಲಿ ಕರ್ತೃವಾಗಿರುವಂಥವನು ಭಗವಂತನ ಸ್ಮರಣೆಯನ್ನ ಮಾಡಬೇಕು. ಒಟ್ಟ ಮಾತಾಡಬಾರದು, ಮೌನವಾಗಿ ಶ್ರಾದ್ದ ಕರ್ಮವನ್ನ ಮಾಡಬೇಕು. ಶ್ರಾದ್ದ ಮಾಡೋ ಸಂದರ್ಭದಲ್ಲಿ
ಭಗವಂತನ ಸ್ಮರಣೆಯನ್ನು ಮಾಡಬೇಕು. ಯಾರ್ಯಾರನ್ನು ಸ್ಮರಣೆ ಮಾಡಬೇಕು ಅಂತ ಹೇಳಿ ಪುರಾಣ ನಮಗೆ ತಿಳಿಸಿ ಹೇಳ್ತದೆ. ಗೋವಿಂದಂ ಪುಂಡರೀಕಾಕ್ಷಂ ಗಂಗಾಂ ಕಾಶೀಂ ಕಯಾಂ ತಥಾ ಕದಾಧರಂ ಸ್ಮರೇತ್ ಭಕ್ತ್ಯಾ ಶ್ರಾದ್ಧ ಷಾಡ್ಗುಣ್ಯ ಏತವೇ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ, ಶ್ರಾದ್ಧ ಮಾಡುವಂಥವರು ಈ ಎಲ್ಲಾ ಸೂಚನೆಗಳನ್ನ ಗಮನದಲ್ಲಿಟ್ಕೊಳ್ಬೇಕು. ಗೋವಿಂದ 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 ಅಂತ ಸ್ಮರಣೆ ಮಾಡಬೇಕು. ನರಹರಿ ಮಾಧವ ಗಂಗಾ ಕಾಶಿ ಗದಾಧರ ಬದರಿನಾರಾಯಣ ಅಂತ ಸ್ಮರಣೆ ಮಾಡ್ತಾ ಆ ಶ್ರಾದ್ದ ಕರ್ಮದಲ್ಲಿ ಭಾಗವಹಿಸಬೇಕು, ಶ್ರಾದ್ದವನ್ನು ಮಾಡಬೇಕು. ಒಟ್ಟ ಮಾತಾಡಬಾರದು, ಮೌನವಾಗಿ ಭಗವಂತನ ಸ್ಮರಣೆಯನ್ನ ಮಾಡ್ತಾ ಶ್ರಾದ್ದವನ್ನು ಮಾಡಬೇಕು. ಬಾ, ಇನ್ನು ಶ್ರಾದ್ದ ಮಾಡಿದ ಮೇಲೆ ಪಿಂಡವನ್ನು ವಿಸರ್ಜನೆ ಮಾಡಬೇಕು, ಎಲ್ಲ ಹಾಕಬೇಕು ಅದನ್ನ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಹೇಳ್ತಾರೆ, ಮೊದಲನೇದ್ದು ಪಿಂಡವನ್ನ ನೀರಿನಲ್ಲಿ ಹಾಕಿ, ಗೋವಿಗೆ ಇಡಿ, ಅಥವಾ ಭೂಮಿಯಲ್ಲಿ ಹಾಕಿ ಮುಚ್ಚಿ, ಯಾವ್ದು ಅನುಕೂಲನೋ ಅದು. ಈಗಂತೂ ಗೋವುಗಳು ಸಿಗೋದೇ ಕಡಿಮೆ ಆಗ್ಬಿಟ್ಟಿದೆ, ನೀರಿನಲ್ಲಿ ಹಾಕಿ ಅಂತಾರೆ. ಅವರವರ ಅನುಕೂಲತೆ, ಅವರವರ ಪ್ರದೇಶಗಳಿಗೆ ಅನುಕೂಲವಾಗಿ ಅವರು ಆ ರೀತಿಯಾಗಿ ಮಾಡೋದು ಉತ್ತಮ ಅಂತ ಹೇಳ್ತಾರೆ. ಇನ್ನು ಏಳು ವಿಧವಾದ ವಿಭಾಗವನ್ನ ಶ್ರಾದ್ದದಲ್ಲಿ ಮಾಡಿದ್ದಾರೆ. ಕಾರಣ ನಮ್ಮ ಪಿತೃದೇವತೆಗಳಿದ್ದಾರಲ್ಲ, ಅವರು ನಮ್ಮ ಪಿತೃಗಳಿಗೆ ಆಹಾರವನ್ನು ತಲುಪಿಸುವಂತಹ ಕೆಲಸವನ್ನು ಮಾಡುತ್ತಾರೆ ಅಂತ ನಾನು ಹೇಳಿದೆ. ಯಾರು ಎಲ್ಲಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ನಮ್ಮ ಪಿತೃಗಳು ಯಾವ ರೂಪದಲ್ಲಿದ್ದಾರೆ, ಯಾವ ಯೋನಿಯಲ್ಲಿದ್ದಾರೆ, ಅಥವಾ ಯಾವ ಸ್ಥಾನದಲ್ಲಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಅದಕ್ಕೆ ಏಳು ವಿಭಾಗವನ್ನು ಮಾಡಿದ್ದಾರೆ. ಮೊದಲನೇದಾಗಿ ಪಾಣಿಹೋಮದಿಂದ ದೇವಲೋಕದಲ್ಲಿರುವಂತಹ ಪಿತೃಗಳು, ಇನ್ನು ಬ್ರಾಹ್ಮಣ ಭೋಜನದಿಂದ ಸ್ವರ್ಗದಲ್ಲಿರುವಂತಹ ಪಿತೃಗಳು, ಪಿಂಡ ಪ್ರದಾನ ಮಾಡೋದ್ರಿಂದ ಯಮಲೋಕದಲ್ಲಿರುವಂತಹ ಪಿತೃಗಳು, ವಿಕಿರ ಅನ್ನದಿಂದ ನರಕದಲ್ಲಿರುವಂತಹ ಪಿತೃಗಳು, ತಿಲೋದಕದಿಂದ ಅಂದ್ರೆ ಎಳ್ಳು ನೀರು ಬಿಡೋದ್ರಿಂದ ತಿರ್ಯಕ್ಯೋನಿಯಲ್ಲಿ ಹುಟ್ಟಿರುವಂತಹ ಜನಿಸಿರುವಂತಹ ಪಿತೃಗಳಿಗೆ, ಮತ್ತು ದಕ್ಷಿಣಾದಾನದಿಂದ ಮನುಷ್ಯ ಯೋನಿಯಲ್ಲಿ ಹುಟ್ಟಿರುವಂತಹ ಪಿತೃಗಳಿಗೆ ಭೂರಿ ಭೋಜನವನ್ನ ಮಾಡಿಸೋದ್ರಿಂದ ಅಸುರ ಯೋನಿಯಲ್ಲಿರುವಂತಹ ಪಿತೃದೇವತೆಗಳಿಗೆ ತೃಪ್ತರಾಗ್ತಾರೆ. ಹಾಗಾಗಿ ಏಳು ವಿಧವಾದದ್ದು ಶ್ರಾದ್ದ. ಶ್ರಾದ್ದದಲ್ಲಿ ಏಳು ವಿಭಾಗವನ್ನು ಮಾಡಿದ್ದಾರೆ. ಹಾಗಾಗಿ ಅಗ್ನೋಕರಣೇನ ದೇವಸ್ಥಾಹ ಸ್ವರ್ಗಸ್ಥ ವಿಪ್ರಭೋಜನೆ ಋಷಿಸ್ಥ ದಕ್ಷಿಣ ದಾನೇ ಶ್ರಾದ್ದಂ ಸಪ್ತ ವಿಧಂ ಸ್ಮೃತಂ. ಹಾಗಾಗಿ ಈ ಏಳೂ ಕಾರ್ಯಗಳನ್ನು ಮಾಡಬೇಕು. ಒಂದು ಶ್ರಾದ್ದ ಅಂದ್ರೆ ಏಳು ಬರ್ತದೆ, ಶ್ರಾದ್ದದಲ್ಲೆಲ್ಲ ಮಾಡಿಸ್ತಾರೆ, ಗಮನ ಕೊಟ್ಟು ನೋಡಬೇಕು, ಕೇಳಬೇಕು. ಬ್ರಾಹ್ಮಣ ಭೋಜನ ಮಾಡಿಸಬೇಕು, ತರ್ಪಣ ಬಿಡಬೇಕು, ವಿಕಿರ ಅನ್ನ ಇರ್ತದೆ, ಪಿಂಡ ಪ್ರದಾನ ಮಾಡಬೇಕು, ಇವೆಲ್ಲವನ್ನ ಭೂರಿ ಭೋಜನವನ್ನು ಮಾಡಿಸಿ ದಕ್ಷಿಣೆಯನ್ನು ಕೊಡಬೇಕು. ಇದೆಲ್ಲ ಮಾಡೋದ್ರಿಂದ ಏಳು ವಿಧದಲ್ಲಿ ಎಲ್ಲಿದ್ದಾರೋ ನಮಗೆ ಗೊತ್ತಿಲ್ಲ, ಅವರೆಲ್ಲರಿಗೂ ತೃಪ್ತಿಯಾಗಲಿ ಎನ್ನುವ ಭಕ್ತಿಯಿಂದ, ಶ್ರದ್ಧೆಯಿಂದ ಮಾಡುವಂಥದ್ದು ಶ್ರಾದ್ದ. ಅದಕ್ಕೆ ಬಹಳ ಶ್ರದ್ಧೆಯಿಂದ ಆ ಶ್ರಾದ್ದಾದಿ ಕರ್ಮಗಳನ್ನು ಮಾಡಬೇಕಪ್ಪ. ಇನ್ನು ಶ್ರಾದ್ದದಲ್ಲಿ ಪಿಂಡ ಪೂಜೆಯನ್ನು ಮಾಡಿಸ್ತಾರೆ. ಆ ಮಾಡುವ ಸಂದರ್ಭದಲ್ಲಿ ತುಳಸಿ ದಳದಿಂದ ಭಗವಂತನಿಗೆ ಅರ್ಪಣೆ ಮಾಡಿರುವಂತಹ ತುಳಸಿ ದಳದಿಂದ ಯಾರು ಆ ಪಿತೃದೇವತೆಗಳನ್ನ ಪೂಜಾ ಮಾಡ್ತಾರೋ, ಪಿಂಡ ಪೂಜೆಯನ್ನ ಮಾಡ್ತಾರೋ, ಅವರಿಗೆ ಸೂರ್ಯಚಂದ್ರರಿರೋವರೆಗೂ ಅವರ ಪಿತೃದೇವತೆಗಳು ತೃಪ್ತರಾಗ್ತಾರಂತ. ಅಷ್ಟು ಅವಶ್ಯಕವಾಗಿರುವಂಥದ್ದು ಪಿತೃಪಿಂಡಾರ್ಚನಂ ಶ್ರಾದ್ದೇ ಯೈಕೃತಂ ತುಳಸೀತಲೈಹಿ, ಪುರಾಣ ವಚನ ಹೇಳ್ತಾ ಇದೆ. ಹಾಗಾಗಿ ಆ ರೀತಿಯಾಗಿ ಭಕ್ತಿಯಿಂದ ಮಾಡಬೇಕಪ್ಪ. ಅದರಲ್ಲೂ ಶ್ರಾದ್ದ ಮಾಡುವಂತಹದ್ದನ್ನ ಯಾವುದೇ ಕಾರಣಕ್ಕೂ ಬಿಡಬಾರದು. ಅದರಲ್ಲೂ ಶ್ರಾದ್ದ ಮಾಡೋ ಸಂದರ್ಭದಲ್ಲಿ ಭಗವಂತನ ವಿಶೇಷ ಸಂವಿಧಾನ ಉಳ್ಳಂತಹ ಸಾಲಿಗ್ರಾಮ, ಚಕ್ರಾಂಕಿತ, ಪ್ರತಿಮೆ, ಅದರ ಸಮ್ಮುಖದಲ್ಲಿ ಯಾರು ವ್ರತವನ್ನ ಈ ಶ್ರಾದ್ದವನ್ನು ಮಾಡ್ತಾರೋ, ನಿಷ್ಠನಾಗಿ ಶ್ರಾದ್ದವನ್ನು ಮಾಡ್ತಾನೋ, ಅವನಿಗೆ ಗಯಾ ಶ್ರಾದ್ದ ಮಾಡಿದ ಫಲ, ಅನಂತವಾದ ಫಲ ಅವನಿಗೆ ಬರ್ತಾ ಇದೆ. ವೃದ್ಧಹಾರಿತ ಸ್ಮೃತಿಯಲ್ಲಿ ಹೇಳ್ತಾರೆ, ಯಶ್ರಾದ್ದಂ ಕೃತೆ ವಿಪ್ರಹ ಸಾಲಿಗ್ರಾಮ ಶಿಲಾಗ್ರತಃ ಪಿತೃಣಾಂ ತತ್ರ ತೃಪ್ತಿ ಸ್ಯಾತ್ ಗಯಾ ಶ್ರಾದ್ದಮನಂತಕಂ.
ಅಂದ್ರೆ ಉಪಯುಕ್ತವಾದ ಸಲಹೆ. ಶ್ರಾದ್ದ ಮಾಡಬೇಕಾದ್ರೆ ಎಲ್ಲೋ ಮಾಡೋದಲ್ಲ, ದೇವತಾ ಸನ್ನಿಧಾನದಲ್ಲಿ, ಜ್ಞಾನಿಗಳ ಸಮ್ಮುಖದಲ್ಲಿ, ಹಿರಿಯರ ಸಮ್ಮುಖದಲ್ಲಿ, ಸಾಲಿಗ್ರಾಮ ಚಕ್ರಾಂಕಿತದ ಸನ್ನಿಧಾನದಲ್ಲಿ ಮಾಡುವಂಥದ್ದು ಅತ್ಯಂತ ಅವಶ್ಯಕವ. ಇನ್ನು ಶ್ರಾದ್ದ ಮಾಡಬೇಕಾದ್ರೆ ವಸ್ತ್ರವನ್ನು ಕೊಡಬೇಕು. ವಸ್ತ್ರದಾನ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ವಸ್ತ್ರ ಆಗಲಿಲ್ಲ ಅಂದ್ರೆ ಆಗಲಿಲ್ಲ ಅಂತ ನಾವೇ ಅನ್ಕೊಳ್ಬಾರ್ದು. ಯೋಗ್ಯತಾನುಸಾರವಾಗಿ ಕಡ್ಡಾಯವಾಗಿ ಶ್ರಾದ್ದದಲ್ಲಿ ವಸ್ತ್ರವನ್ನು ಕೊಡ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಒಳ್ಳೆಯ ಶುಭ್ರವಾದ, ಒಳ್ಳೆಯ, ನೀವು ಹೇಗೆ ಉಟ್ಕೊಂತಿರಲ್ಲ ಅಂತಹ ಬೆಲೆ ಬಾಳುವಂತಹ ಒಳ್ಳೆಯ ವಸ್ತ್ರವನ್ನು ದಾನ ಮಾಡಬೇಕು. ವಸ್ತ್ರ ಇಲ್ಲ ಅಂದ್ರೆ ಯಜ್ಞೋಪವೀತವನ್ನು ದಾನ ಮಾಡಿ ತತ್ಪ್ರತಿನಿಧಿಯಾಗಿ ಅಂತ ಹೇಳ್ತಾರೆ. ಯಾರು ಈ ರೀತಿಯಾಗಿ ದಾನ ಮಾಡ್ತಾರೋ ಅವರಿಗೆ ವೇದವನ್ನೇ ದಾನ ಮಾಡಿದ ಫಲ ಬರ್ತಾ ಇದೆ. ವಸ್ತ್ರವನ್ನೂ ಕೊಡಿ, ಜನಿವಾರವನ್ನೂ ದಾನ ಮಾಡಿ, ಯಜ್ಞೋಪವೀತವನ್ನ ವಿಶೇಷವಾದ ಫಲವನ್ನು ಬರ್ತಾ ಇದೆ. ಹಾಗಾಗಿ ಶ್ರಾದ್ದ ಮಾಡುವಂತಹ ಕರ್ತೃ ಇದನ್ನ ಗಮನದಲ್ಲಿ ಇಟ್ಕೊಳ್ಬೇಕಪ್ಪ. ಇನ್ನು ಯಾರಿಗೆ ಶ್ರಾದ್ದ ಮಾಡ್ತಾ ಇದ್ದೀರೋ, ಶ್ರಾದ್ದ ಮಾಡುವಂಥವರಿಗೆ ಗೋತ್ರ ಗೊತ್ತಿಲ್ಲಪ್ಪ, ನಮ್ ಗೋತ್ರ ಯಾವುದು ಅಂತ ಗೊತ್ತಿಲ್ಲ ಅಂತ ಅನ್ನೋಂಥವ್ರು ಕಶ್ಯಪ ಗೋತ್ರವನ್ನು ಸ್ಮರಣೆ ಮಾಡಬೇಕು ಅಂತ ಹೇಳ್ತಾರೆ. ಕಶ್ಯಪರ ವಂಶಸ್ಥರು, ಇಡೀ ಬ್ರಹ್ಮಾಂಡ ಎಲ್ಲ ಸೃಷ್ಟಿಯಾಗಿರೋದು ಕಶ್ಯಪರಿಂದ. ಹಾಗಾಗಿ ಯಾರಿಗೆ ಗೋತ್ರ ಗೊತ್ತಿಲ್ಲೋ, ಗೊತ್ತಿದ್ರೆ ಬಹಳ ಸಂತೋಷ, ಮಾಡ್ಕೊಂಡು ಹೋಗ್ಬೇಕು. ಗೊತ್ತಿಲ್ಲ ಅಂದ್ರೆ ಕಶ್ಯಪರು ಅಂತ ಸ್ಮರಣೆ ಮಾಡಬೇಕು. ಇನ್ನು ಈ ಶ್ರಾದ್ದ ಮಾಡುವಂತಹ ವ್ಯಕ್ತಿ ಇದ್ದಾನಲ್ಲ ಕರ್ತೃ, ಅವನು ಕೆಲವೊಂದು ನಿಯಮಗಳನ್ನು ಪಾಲನೆ ಮಾಡಬೇಕು ಅಂತ ಹೇಳ್ತಾರೆ. ಅದರಲ್ಲೂ ಪ್ರಧಾನವಾಗಿರುವಂತಹ ಮೂರು ಕರ್ತವ್ಯ ಏನು? ಯಾವತ್ತು ನೀವು ಶ್ರಾದ್ದವನ್ನು ಮಾಡ್ತೀರೋ ಅವತ್ತಿನ ಹಿಂದಿನ ದಿವಸ ರಾತ್ರಿ ಮತ್ತು ಮರುದಿವಸ ಅಂದ್ರೆ ಶ್ರಾದ್ದ ಮಾಡಿದ ದಿವಸ ರಾತ್ರಿ ಭೋಜನವನ್ನು ಬಿಡಬೇಕು, ಭೋಜನವನ್ನು ಮಾಡಬಾರದು. ಅದರಲ್ಲೂ ಇದರ ಜೊತೆಗೆ ಇನ್ನು ಮೂರು ನಿಯಮವನ್ನು ಹೇಳ್ತಾರೆ. ಅಕ್ರೋಧನೈಹಿ ಶೌಚ ಪರೈಹಿ ಸತತಂ ಬ್ರಹ್ಮವಾದಿಭಿಃ ಭವಿತವ್ಯಂ ಭವದ್ಭ್ಯಶ್ಚ ಮಯಾಚ ಶ್ರಾದ್ದ ಕರ್ಮಣಿ. ಅಕ್ರೋಧನೈಹಿ, ಯಾವುದೇ ಕಾರಣಕ್ಕೂ ಈ ವ್ಯಕ್ತಿಯನ್ನಿದ್ದಾನಲ್ಲ ಶ್ರಾದ್ದ ಮಾಡುವಂಥವ್ರು ಸಿಟ್ಟನ್ನು ಮಾಡ್ಕೋಬಾರ್ದು, ಶಾಂತವಾಗಿ ಕರ್ಮವನ್ನು ಮಾಡಬೇಕು. ಇನ್ನು ಎರಡನೇದಾಗಿ ಶೌಚಪರನಾಗಿರಬೇಕು, ಶುದ್ಧವಾಗಿ ಮಾಡಬೇಕು ಶ್ರಾದ್ದವನ್ನ, ಆಂತರಿಕ ಮತ್ತು ಬಾಹ್ಯ ಎರಡೂ ಶುದ್ಧತೆ ಇರಬೇಕು. ಸತತಂ ಬ್ರಹ್ಮವಾದಿಭಿಃ, ಒಳ್ಳೆ ಜ್ಞಾನಿಗಳನ್ನ ಕರೆದು ಶ್ರಾದ್ದಾದಿ ಕರ್ಮಗಳನ್ನು ಮಾಡಬೇಕು. ಅದರಲ್ಲೂ ದಂತದಾವನ, ಹಲ್ಲನ್ನು ಉಜ್ಜೋದಾಗಿರಬಹುದು, ತಾಂಬೂಲ ಸೇವನ, ತೈಲಾಭ್ಯಂಗ ಎಣ್ಣೆ ಹಚ್ಚಿ ಸ್ನಾನ ಮಾಡುವುದು, ದ್ವಿಭೋಜನ ಎರಡು ಊಟವನ್ನು ಮಾಡೋ ಹಾಗಿಲ್ಲ, ರತ್ಯೌಷಧಂ ಔಷಧಿಯನ್ನ, ರತಿಸುಖವನ್ನ, ಪರಾನ್ನವನ್ನ ಶ್ರಾದ್ದಕರ್ತ ವಿವರ್ಜಯಿ ಬಿಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಕೆಲಸಗಳನ್ನ ಮಾಡಬಾರದು. ಶ್ರಾದ್ದಕರ್ತೃ ಇವೆಲ್ಲ ಗಮನದಲ್ಲಿ ಇಟ್ಟುಕೊಂಡು ಶ್ರಾದ್ದವನ್ನು ಮಾಡಬೇಕು. ಅಂದ್ರೆ ಅವನಿಗೆ ಬೇಕಾಗಿರುವಂತಹ ಉಪಯುಕ್ತವಾದ ಸಂದೇಶ, ಸಲಹೆ, ಸೂಚನೆಗಳು. ಸಿಟ್ಟು ಮಾಡ್ಕೊಳ್ಬಾರದು, ಶಾಂತವಾಗಿರಬೇಕು. ಅದರಲ್ಲೂ ಕೆಲವರು ಸ್ನಾನ ಮಾಡಿದ ಮೇಲೆ, ಮಡಿ ನೀರು ಹಾಕಿಕೊಂಡ ಮೇಲೆ ಬಹಳಷ್ಟು ಕೂಗಾಡ್ತಾರೆ, ಸಿಟ್ಟು ಮಾಡ್ಕೊತಾರೆ. ಹಂಗೆಲ್ಲ ಮಾಡಬಾರದು ಅಂತ ಹೇಳ್ತಾರೆ. ಶ್ರಾದ್ದ ಘಾತಾಗಿ ಹೋಗ್ತಾನೆ, ಸಿಟ್ಟು ಮಾಡ್ಕೊಳ್ಬಾರದು, ಶಾಂತವಾಗಿ ಸಮಾಧಾನದಿಂದ ಮಾಡಬೇಕು. ಇನ್ನು ಎರಡನೇದಾಗಿ ಶುದ್ಧನಾಗಿ ಮಾಡಬೇಕು. ಆಂತರಿಕವಾದ ಶುದ್ಧಿ ಅದು ಭಗವಂತನ ಸ್ಮರಣೆಯಿಂದ ಬರುವಂಥದ್ದು. ಬಾಹ್ಯ ಶುದ್ಧಿ, ಸ್ವಚ್ಛವಾಗಿ ಸ್ನಾನವನ್ನ ಮಾಡಿ, ಗೋಮಯ ಗೋಮೂತ್ರದಿಂದ ಸ್ವಚ್ಛವಾಗಿ ಸ್ನಾನವನ್ನ ಮಾಡಿ ಶುದ್ಧವಾಗಿ, ಏಕಾದಶಿಯಾದ ಉಪವಾಸಗಳು, ಚಾತುರ್ಮಾಸ ವ್ರತಗಳು ಇವೆಲ್ಲ ನಮ್ಮನ್ನ ಶುದ್ಧವನ್ನಾಗಿ ಮಾಡುವಂಥದ್ದು. ದೈಹಿಕ ಶುದ್ಧಿ ಮತ್ತು ಮಾನಸಿಕವಾದ ಶುದ್ಧಿ ಅದು ಅತ್ಯಂತ ಅವಶ್ಯಕ. ಶ್ರಾದ್ದೆಯನ್ನು ಮಾಡುವಂತಹ ವ್ಯಕ್ತಿ ಇದನ್ನೆಲ್ಲ ಗಮನದಲ್ಲಿ ಇಟ್ಟುಕೊಂಡು ಶ್ರಾದ್ದವನ್ನು ಮಾಡಬೇಕಪ್ಪ. ಇನ್ನು ಶ್ರಾದ್ದ ಮಾಡಬೇಕಾದ್ರೆ ಬೇಕಾಗಿರುವಂತಹ ಪಾತ್ರೆಗಳು ಯಾವುದು, ಯಾವ ಪಾತ್ರೆಯಲ್ಲಿ ಮಾಡಬೇಕು ಶ್ರಾದ್ದವನ್ನ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಶ್ರಾದ್ದಕ್ಕೆ ಬೆಳ್ಳಿಯಿಂದ ಮಾಡಬೇಕು ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಕಾರಣ ಬೆಳ್ಳಿ ರುದ್ರದೇವರ ಕಣ್ಣಿನಿಂದ ಬಂದಿರುವಂಥದ್ದು, ಪಿತೃಗಳಿಗೆ
ಅದು ಅತ್ಯಂತ ಪ್ರೀತಿಕರವಾಗಿರುವಂತಹ ಧಾತು. ನಾವು ಅಷ್ಟೊಂದು ಶ್ರೀಮಂತರಲ್ಲ, ಅಷ್ಟೊಂದು ನಮ್ಮಲ್ಲಿ ಇಲ್ಲ ಬೆಳ್ಳಿ ಅಂತ ಅಂದ್ರೆ ಕನಿಷ್ಠ ಪಕ್ಷ ಒಂದು ಸೌಟನ್ನಾದ್ರೂ ಇಟ್ಕೊಳ್ಬೇಕು, ಒಂದು ಲೋಟವನ್ನಾದ್ರೂ ಇಟ್ಕೊಳ್ಬೇಕು ಬೆಳ್ಳಿ ಲೋಟವನ್ನ. ಅದರಿಂದ ನೀರನ್ನ ಬಿಡೋದ್ರಿಂದ ಆ ವಿಶೇಷವಾಗಿ ಪಿತೃದೇವತೆಗಳು ಪ್ರೀತರಾಗಿ ಇರ್ತಾರಪ್ಪ. ಹರಿವಂಶದಲ್ಲಿ ಶ್ಲೋಕದಲ್ಲಿ ಹೇಳ್ಬಿಡ್ತಾರೆ, ಸರ್ವೇಶಾಂ ರಾಜತಂ ಪಾತ್ರಂ. ರಜತ ಅಂದ್ರೆ ಬೆಳ್ಳಿಯಿಂದ ಮಾಡಿರುವಂತಹ ಪದಾರ್ಥಗಳು. ತತ್ತಂ ಸದಾಂ ಪುರೋಧಾಯ ಶ್ರಾದ್ಧಂ ಪ್ರೀಣಾತಿ ವೈ ಪಿತೃ. ಅಂದ್ರೆ ಶ್ರಾದ್ಧ ಮಾಡುವಂತಹ ಕರ್ತೃ ಇದೆಲ್ಲ ಗಮನದಲ್ಲಿಟ್ಕೊಳ್ಬೇಕು. ಶ್ರಾದ್ಧ ಮಾಡಬೇಕಾದ್ರೆ ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಅವನೇನ್ ಮಾಡಬೇಕು, ಶ್ರಾದ್ಧವನ್ನ ಮಾಡಬೇಕು. ಅತ್ಯಂತ ಅವಶ್ಯಕವಾಗಿರುವಂಥದ್ದು ಬೆಳ್ಳಿ ಪದಾರ್ಥದಲ್ಲಿ ಆ ಶ್ರಾದ್ಧವನ್ನು ಮಾಡಬೇಕು. ಎರಡು ಊಟವನ್ನ ಮಾಡಬಾರದು, ಹಲ್ಲನ್ನ ಉಜ್ಜಬಾರದು, ಶುದ್ಧವಾಗಿಟ್ಕೊಳ್ಬೇಕು. ಆಮೇಲೆ ಭಕ್ತಿಯಿಂದ ಶ್ರದ್ಧೆಯಿಂದ ಶ್ರಾದ್ಧ ಮಾಡಬೇಕು. ಕೋಪವನ್ನಂತೂ ಸರ್ವಥಾ ಮಾಡಬಾರದು. ಕೋಪ ಮಾಡಿದ್ರೆ ಶ್ರಾದ್ದಘಾತ ಆಗಿ ಹೋಗ್ತದೆ. ಶಾಂತವಾಗಿ ಸಮಾಧಾನದಿಂದ ಗಂಗಾ, ಗೋದಾವರಿ, ನರ್ಮದಾ, ಕೃಷ್ಣಾ, ಭಾಗೀರಥಿ ಎಲ್ಲ ನದಿಗಳ ಸ್ಮರಣೆಯನ್ನ ಮಾಡ್ತಾ ಸ್ನಾನವನ್ನ ಮಾಡಬೇಕು. ಶ್ರಾದ್ದ ಮುಗಿಯೋ ತನಕನು ಭಕ್ತಿಯಿಂದ ಭಗವಂತ ರೂಪಗಳನ್ನು ಚಿಂತನೆ ಮಾಡಬೇಕು. ಒಟ್ಟ ಲೌಕಿಕ ಮಾತಾಡಬಾರದು, ಶ್ರದ್ಧೆಯಿಂದ ಮಾಡಬೇಕಾದದ್ದು ನಮ್ಮ ಕರ್ತವ್ಯ. ಭಕ್ತಿಯಿಂದ ಪಿತೃದೇವತೆಗಳ ಪ್ರೀತ್ಯರ್ಥಕವಾಗಿ ಈ ಎಲ್ಲ ನಿಯಮಗಳನ್ನ, ಇನ್ನು ಬಹಳ ನಿಯಮಗಳಿದೆ, ಮುಖ್ಯವಾದ ನಿಯಮಗಳನ್ನು ಹೇಳಿದ್ದೀನಿ. ಮುಖ್ಯವಾಗಿ ಇದಿಷ್ಟನ್ನ ಗಮನದಲ್ಲಿಟ್ಟುಕೊಂಡು ಆ ಶ್ರಾದ್ದವನ್ನ ಮಾಡಬೇಕು.